हिंदू पद अर्थ अश्लीलवेंदु सतीश जारकिहोळी विवादात्मक ಹೇಳಿಕೆಗೆ व्यापक आक्रोश व्यक्तवाता है। हिंदू विरोधी ಹೇಳಿಕೆ सतीश जारकिहोळी विरुद्ध क्रम के ಒತ್ತಾಯಿಸಿ ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು। ಉಡುಪಿ ಜಿಲ್ಲಾ ಬಿಜೆಪಿ ಕಚೇರಿಯ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು। ಇನ್ನು ಪ್ರತಿಭಟನಾಕಾರರು ಸತೀಶ್ ಜಾರಕಿಹೊಳಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು। ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಉಡುಪಿ ಶಾಸಕ ರಘುಪತಿ ಭಟ್ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟುಮಾಡಿದ ಸತೀಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ಕ್ರಮ ಕೈಗೊಳ್ಳಬೇಕು। ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಸ್ಥಾನದಿಂದ ಜಾರಕಿಹೊಳಿ ಅವರನ್ನು ವಜಾ ಮಾಡಬೇಕು ಹಾಗೂ ಸತೀಶ್ ಜಾರಕಿಹೊಳಿ ಅವರು ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿದರು। ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್, ಮಟ್ಟಾರು ರತ್ನಾಕರ ಹೆಗಡೆ, ಉದಯ ಕುಮಾರ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದರು। हिंदू विरोधी कांग्रेस सतीश जारकिहोळी सतीश जारकिहोळी लड़ाई होराट के कानून प्रकार मत नान्य मुख्यमंत्री देश प्रधान विनती सतीश जारकिहोळी अश्लील सतीश जारकिहोळी भारतीय जनता पार्टी प्रतियो हिंदू खंड तुंड खंडस्ता नकली गांधी देश मंगी वाजपेयी स्वल्प समय स्वल्प जनर मंगब समय जन मंग कांग्रेस कार्याध्यक्ष स्थान वजा ಇಲ್ಲದಿದ್ರೆ ಅವರಿಂದ ಕ್ಷಮೆ ಕೇಳಿಸುವಂತ ಕೆಲಸವನ್ನ ಮಾಡಬೇಕು। ಇಲ್ಲದಿದ್ರೆ ಇದನ್ನ ಇನ್ನು ದೊಡ್ಡ ರೀತಿಯಲ್ಲಿ ಹಿಂದೂ ನಮ್ಮ ಶಬ್ದವನ್ನ ನಮ್ಮ ಭಾವನೆಯನ್ನ ಕೆರಳಿಸಿದಂತ ಸತೀಶ್ ಜಾರಕಿಹೊಳಿ ವಿರುದ್ಧ ಇನ್ನಷ್ಟು ಪ್ರತಿಭಟನೆಯನ್ನ ನಾವು ಜೋರಾಗಿ ಮಾಡಬೇಕಾಗಿದೆ। ಕಾಂಗ್ರೆಸ್ ನ ಕಾರ್ಯಕರ್ತರು ಕಾಂಗ್ರೆಸ್ ನ ಪದಾಧಿಕಾರಿಗಳು ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಬಗ್ಗೆ ಅವರತ್ರ ಮಾತಾಡಿ ಇದನ್ನ ಈ ಹೇಳಿಕೆಯನ್ನ ಹಿಂಪಡೆಯಬೇಕು। ಇಲ್ಲದಿದ್ರೆ ಬಹುಶಃ ಕಾಂಗ್ರೆಸ್ ನ ಕಾರ್ಯಕರ್ತರು ಕಾಂಗ್ರೆಸ್ ನ ಪದಾಧಿಕಾರಿಗಳ ಮಾನಸಿಕತೆ ಈ ದೇಶದ ಜನರಿಗೆ ಅರ್ಥ ಆಗುತ್ತೆ। ಇವರು ಯಾವ ತರ ಕಾಂಗ್ರೆಸ್ಸಿಗರು ಅಶ್ಲೀಲ ಕಾಂಗ್ರೆಸ್ಸಿಗರು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತದೆ। ಅದರಿಂದ ಕಾಂಗ್ರೆಸ್ ನ ಕಾರ್ಯಕರ್ತರು ನನ್ನ ವಿನಂತಿ ಸತೀಶ್ ಜಾರಕಿಹೊಳಿ ಅವರ ಏನು ಈ ಸ್ಟೇಟ್ಮೆಂಟ್ ಇದೆ ಇದನ್ನ ಹಿಂಪಡೆಯುವಂತೆ ಕಾಂಗ್ರೆಸ್ ಅವರು ಕೂಡ ಆಗ್ರಹಿಸಬೇಕು। ಇವತ್ತು ಅವರ ಹೇಳಿಕೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದೆ। ನಮ್ಮ ಆಗ್ರಹ ಕಾಂಗ್ರೆಸ್ ಪಕ್ಷ ಈ ಇವರ ಹೇಳಿಕೆಯನ್ನ ಜವಾಬ್ದಾರಿಯನ್ನ ತಕೊಳ್ಳಬೇಕು। ಅವರು ಕಾಂಗ್ರೆಸ್ ನ ಒಬ್ಬ ಕಾರ್ಯಾಧ್ಯಕ್ಷರು ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವ ಹಿಂದೂ ಶಬ್ದದ ಬಗ್ಗೆ ಅಥವಾ ಹಿಂದೂ ಅಂತ ಹೇಳಿದ್ರೆ ನಮಗೆ ಭಾವನೆ ಅದರ ವಿರುದ್ಧ ಮಾತಾಡಿದ್ದಕ್ಕೆ ಅವರ ಮೇಲೆ ಒಂದ ಅವರು ಅದನ್ನು ವಾಪಸ್ ತಕೊಳ್ಬೇಕು, ಕ್ಷಮೆ ಕೇಳಬೇಕು ಹಿಂದೂಗಳನ್ನು। ಅವರ ಭಾವನೆಗೆ ಕೆರಳಿಸಿದ್ದಕ್ಕೆ ಅವರ ಭಾವನೆಗೆ ಧಕ್ಕೆ ತಂದದ್ದಕ್ಕೆ ಕ್ಷಮೆಯನ್ನು ಕೇಳುವಂತ ವಿಷಯ ಮಾಡಬೇಕು। ಇಲ್ಲದಿದ್ದರೆ ಅವರನ್ನು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಿಂದ ಉಚ್ಚಾಟಿಸಬೇಕು। ಇಲ್ಲದಿದ್ದರೆ ನಾವು ಈ ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರವಾಗಿ ಮಾಡುವರಿದ್ದೇವೆ ಮತ್ತು ಹಿಂದೂಗಳು ಅದು ಪಕ್ಷಾತೀತವಾಗಿ ಯಾರೆಲ್ಲ ಹಿಂದೂಗಳು ಯಾವ ಯಾವ ಪಕ್ಷದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಹಿಂದೂಗಳು ಇವತ್ತು ಜಾಗೃತರಾಗಬೇಕು। ನಾಳೆ ಇವರು ನಮ್ಮ ಹಿಂದೂ ಶಬ್ದದ ಬಗ್ಗೆ ಮಾತಾಡಲು ಶುರು ಮಾಡ್ತಾರೆ, ನಾಳೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ನಮ್ಮ ವಿಚಾರದ ಬಗ್ಗೆ ಮಾತಾಡ್ತಾರೆ। ನಾನು ಹೇಳುವಂತದ್ದು ಅವರವರ ಧರ್ಮ ಅವರವರ ಬಗ್ಗೆ ಗೌರವ ಅವರವರು ಇಟ್ಕೊಳ್ಳಬೇಕು।